ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಇರುವಂತದ್ದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಯಾವ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ಳುವುದಕ್ಕೆ ಇಲ್ಲಿ ರೆಡಿ ಆಗಿದ್ದಾರೆ. ಮತ್ತು ಏನು ಬರ್ತಾ ಇರುವಂತ ಬಜೆಟ್ ಇದೆ, ಈ ಒಂದು ಬಜೆಟ್ ನಲ್ಲಿ 7ನೇ ವೇತನ ಆಯೋಗದ ಘೋಷಣೆ ಏನಾದರೂ ಆಗದೇ ಇದ್ದರೆ ಸರ್ಕಾರಿ ನೌಕರರು ಹೋರಾಟದ ಹಾದಿಯನ್ನ ಹಿಡಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದೆ ಸಂಪೂರ್ಣವಾಗಿರುವಂತಹ ಮಾಹಿತಿ? ಏನಕ್ಕಂದ್ರೆ ರಾಜ್ಯದಲ್ಲಿ ವೇತನ ಆಯೋಗಕ್ಕಿಂತ ಮುಂಚೆ ಒಂದು ಲೋಕಸಭೆ ಎಲೆಕ್ಷನ್ಸ್ ಗಳೇನು ಬರ್ತಾ ಇದೆ ಅಪ್ಕಮಿಂಗ್ 2-3 ಮಂತ್ಸ್ ಅಲ್ಲಿ, ಆ ಒಂದು ಎಲೆಕ್ಷನ್ಸ್ ನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು 7ನೇ ವೇತನ ಆಯೋಗವನ್ನ ಎಲೆಕ್ಷನ್ಗಿಂತ ಮುಂಚೆ, ಎಲೆಕ್ಷನ್ ನ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಾಗೋಕ್ಕಿಂತ ಮುಂಚೆನೆ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು ರೂಪುರೇಷೆಗಳನ್ನ ಮತ್ತು ಅದಕ್ಕೆ ಸಂಬಂಧಿಸಿದಂತ ಎಲ್ಲಾ ಡಾಕ್ಯುಮೆಂಟೇಶನ್ಸ್ ಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಏನಕ್ಕಂದ್ರೆ ಆಲ್ರೆಡಿ ನಮ್ಗೆ ಗೊತ್ತಿರುವಂಥದ್ದು ಸುಮಾರು ಮಾರ್ಚ್ 2022ರಲ್ಲಿ 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂಥ ಇಂಪ್ಲಿಮೆಂಟೇಷನ್ ನಮ್ಮ ಒಂದು ರಾಜ್ಯದಲ್ಲಿ ಆಗಬೇಕಾಗಿತ್ತು. ಬಟ್ ಸರ್ಕಾರ ಒಂದು 7ನೇ ವೇತನ ಸಮಿತಿಯನ್ನು ರಚಿಸುವಂಥದ್ದು ಡಿಲೇ ಮಾಡಿತು. ಅದಾದಮೇಲೆ 7ನೇ ವೇತನ ಸಮಿತಿ ತನ್ನ ಒಂದು ರಿಪೋರ್ಟನ್ನು ನೀಡೋದಕ್ಕೆ ಕಾಲದಿಂದ ಕಾಲಕ್ಕೆ ಏನು ಡಿಲೇಸ್ಗಳನ್ನು ಮಾಡ್ತಾ ಹೋಗಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರಿಗೆ ಅಪಾರವಾಗಿರುವಂತಹ ಆರ್ಥಿಕ ನಷ್ಟ ಇಲ್ಲಿ ಉಂಟಾಗ್ತಾ ಇರುವಂಥದ್ದು ಎಲ್ಲರ ಗಮನಕ್ಕೂ ಕೂಡ ಬಂದಿದೆ. ಆ್ಯಂಡ್ ಈ ಎಲ್ಲ ಒಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮೊನ್ನೆ ಗೃಹ ಕಚೇರಿ ಕೃಷ್ಣಾದಲ್ಲಿ CM ಸಿದ್ದರಾಮಯ್ಯನವರೊಂದಿಗೆ ಒಂದು ಮೀಟಿಂಗನ್ನು ನಡೆಸಲಾಗುತ್ತೆ. ಮಾನ್ಯ ಶ್ರೀ ಷಡಕ್ಷರಿ ಅವರು ಅದಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂತಹ ನೋಟನ್ನು ಕೂಡ, ಅಧಿಕೃತವಾಗಿರುವಂತಹ ಒಂದು ರಿಪೋರ್ಟನ್ನು ಕೂಡ ಇಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರಿಗೆ ಸಂಬೋಧಿಸಿ ಮಾತನಾಡುವಾಗ CS ಷಡಕ್ಷರಿ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಯಾವ ರೀತಿಯಾದಂಥ ಡಿಸ್ಕಷನ್ ನಡೀತು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಯಾವ ರೀತಿಯಾದಂಥ ಅಲ್ಟಿಮೇಟಮ್ ಅನ್ನು ನೀಡಿದ್ದಾರೆ. ಏನಕ್ಕಂದ್ರೆ ಬೇರೆ ಬೇರೆ ರಾಜ್ಯಗಳನ್ನು ನೀವು ಕಂಪೇರ್ ಮಾಡಿದಾಗ, ಬೇರೆ ಬೇರೆ ಒಂದು ಜಿಲ್ಲೆಗಳಲ್ಲಿ ನೀವು ಕಂಪೇರ್ ಮಾಡಿದಾಗ ರಾಜ್ಯ ಸರ್ಕಾರಿ ನೌಕರಿಗೆ ಅತಿ ಕಡಿಮೆ, ಅತಿ ಒಂದು ಕನಿಷ್ಠ ಸಂಬಳವನ್ನು ನೀಡಲಾಗ್ತಾ ಇದೆ. ಮೋರೋವರ್ ಸುಮಾರು 6 ಕೋಟಿಗಿಂತ ಹೆಚ್ಚು ಇರುವಂಥ ಜನಸಂಖ್ಯೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಬರೀ 5 ಲಕ್ಷ ರಾಜ್ಯ ಸರ್ಕಾರಿ ನೌಕರರು. ಸೊ ಬೇಸಿಕಲಿ ಲೈಕ್ ಹೆಚ್ಚಿನ ಜನಸಂಖ್ಯೆ, ಕಡಿಮೆ ಸರ್ಕಾರಿ ನೌಕರರು, ಅದರಲ್ಲೂ ಕೂಡ ಇರುವಂತಹ ನೌಕರರಿಗೂ ಕೂಡ ಕಡಿಮೆ ಸಂಬಳ. ಅತ್ಯಧಿಕವಾಗಿ ನೀವು ನೋಡೋದಾದ್ರೆ ಸುಮಾರು 28 ರಾಜ್ಯಗಳ ಪೈಕಿ ಆಲ್ರೆಡಿ 25 ರಾಜ್ಯಗಳು 7ನೇ ವೇತನ ಆಯೋಗದ ಅಡಿಯಲ್ಲಿ ತನ್ನ ಎಲ್ಲಾ ನೌಕರರಿಗೆ ಸಂಬಳವನ್ನ ನೀಡ್ತಾ ಇವೆ. ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಇನ್ನೂ ಕೂಡ ಒಂದು ಹಳೆಯ ಸ್ಕೇಲ್, 6ನೇ ಪೇ ಸ್ಕೇಲ್ ನ ಅಡಿಯಲ್ಲಿ ಸಂಬಳವನ್ನ ನೀಡಲಾಗ್ತಾ ಇದ್ದು ಕೇಂದ್ರಕ್ಕೆ ಕಂಪೇರ್ ಮಾಡಿದಾಗ ಅಜಗಜಾಂತರ ವ್ಯತ್ಯಾಸ ಇರುವಂತದ್ದು ಸರ್ಕಾರಿ ನೌಕರರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ನ DNU ಕಂಪೇರ್ ಮಾಡಿದ್ರೆ 46% ಕೊಡ್ತಿದ್ದಾರೆ, ನಮ್ಮಲ್ಲಿ ಮಾತ್ರ 38% ಕೊಡ್ತಾ ಇರುವಂಥದ್ದು, ಸುಮಾರು 8-10% ಡಿಫ್ರೆನ್ಸ್ ಅಲ್ಲಿಯೂ ಕೂಡ ಇದೆ. ಆ್ಯಂಡ್ ಇದೇ ರೀತಿಯಾಗಿ ನೀವು ನೋಡೋದಾದರೆ ಬೇಸಿಕ್ನಲ್ಲಿ ಆಗಿರ್ಬೋದು, HRNನಲ್ಲಿ ಆಗಿರ್ಬೋದು, DNಲ್ಲಿ ಆಗಿರ್ಬೋದು, ಆ್ಯಂಡ್ ಟ್ರಾವೆಲ್ ಅಲೌನ್ಸಸ್ ಆಗಿರ್ಬೋದು, ಎಲ್ಲ ಕಡೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಕನಿಷ್ಠ 40-50% ಮತ್ತು ಗರಿಷ್ಠ ಒಂದಿಷ್ಟು ಕೇಸಸ್ಗಳಲ್ಲಿ 230% ವರೆಗೂ ಕೂಡ ಕಡಿಮೆ ಸಂಬಳವನ್ನು ನೀಡ್ತಾ ಇರೋದರಿಂದ ಸರ್ಕಾರಿ ನೌಕರರಿಗೆ ಒಂದು ಬೇಸರ ಉಂಟಾಗುವಂತೆ ಮಾಡಿದೆ. ಹಾಗಾಗಿ ಏನು ಲಾಸ್ಟ್ ಟೈಮ್ ಬಜೆಟ್ ಅನ್ನು ಮಂಡನೆ ಮಾಡಲಾಗಿತ್ತು, ಬಟ್ ಆ ಒಂದು ಬಜೆಟ್ ಸರ್ಕಾರಿ ನೌಕರ ಸ್ನೇಹಿ ಆಗಿರಲಿಲ್ಲ, ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಏನು ಹಣವನ್ನ ಕಾಯ್ದಿರಿಸಲಿಲ್ಲ. ಸೊ ಆಲ್ರೆಡಿ ನಮ್ಗೆ ಗೊತ್ತಿರೋ ಹಾಗೆ 7ನೇ ವೇತನ ಸಮಿತಿಯೇ ಹೇಳಿರುವಂಥದ್ದು ಒಂದು ರಾಜ್ಯ ಸರ್ಕಾರಿ ನೌಕರಿಗೆ ವೇತನ ಪರಿಷ್ಕರಣೆಯನ್ನ ಮಾಡಬೇಕು ಅಂದ್ರೆ ಕನಿಷ್ಠ ಒಂದು 10-15 ಸಾವಿರ ಕೋಟಿ ರೂಪಾಯಿ ಬೇಕಾಗುತ್ತೆ 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ. ಹಾಗಾದ್ರೆ ಕೆಲವೊಂದಿಷ್ಟು ಜನ ಹೇಳುವಂಥದ್ದು ಆರ್ಥಿಕ ತೊಂದರೆ ಇದೆ ಅಂತ, ಅದಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರು ಆಲ್ರೆಡಿ ಕ್ಲಾರಿಫೈ ಮಾಡಿದ್ದಾರೆ. ನಾವು ರಾಜ್ಯದಲ್ಲಿ 5 ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ, ಸುಮಾರು 60-65 ಸಾವಿರ ಕೋಟಿ ರೂಪಾಯಿ ಬಜೆಟ್ ಅದಕ್ಕೆ ಬೇಕಾಗಿರುವಂಥದ್ದು ನಾವು ಅದನ್ನೆಲ್ಲವೂ ಕೂಡ ಮಾಡಿದ್ದೇವೆ. ಆ್ಯಂಡ್ 5 ಗ್ಯಾರಂಟೀಸ್ಗಳಾದಮೇಲೆ 6ನೇ ಗ್ಯಾರಂಟಿಯೇ ನಮ್ಮದು ಅಂತ ಹೇಳಿ ಎಲೆಕ್ಷನ್ಗಿಂತ ಮುಂಚೆ ಕೂಡ ಹೇಳಿದ್ದಾರೆ, ಎಲೆಕ್ಷನ್ ಆದಮೇಲೂ ಕೂಡ ಹೇಳ್ತಾ ಬಂದಿದ್ದಾರೆ. ಬಟ್ ಬರೀ ಹೇಳಿಕೆಗಳಿಂದ ಸರ್ಕಾರಿ ನೌಕರರಿಗೆ ಇಲ್ಲಿ ಸಮಾಧಾನ ಆಗುವುದಿಲ್ಲ. ಏನಕ್ಕಂದ್ರೆ ಸುಮಾರು 2 ವರ್ಷಗಳಿಂದ ಹೇಳಿಕೆಗಳನ್ನೇ ನಾವು ನೋಡ್ತಾ ಬಂದಿದ್ದೀವಿ. ಏನು CM ಬೊಮ್ಮಾಯಿ ಅವರಿದ್ರು ಆ ಒಂದು ಟೈಮಲ್ಲಿಯೂ ಕೂಡ ಬರೀ ಹೇಳಿಕೆಗಳನ್ನು ನೀಡಲಾಯಿತು. ಫಾರ್ ಎಕ್ಸಾಂಪಲ್, 2022ರ ಅಕ್ಟೋಬರ್ನಲ್ಲಿಯೇ ವಿಧಾನಸೌಧದ ಬ್ಲಾಂಕ್ವೆಟ್ ಹಾಲ್ ಅಲ್ಲಿ ಒಂದು ಇನಾಗ್ರೇಷನ್ನ ಮಾಡಲಾಯಿತು. ಎಲ್ಲ ಸರ್ಕಾರಿ ನೌಕರರಿಗೆ ಮತ್ತು ಅವರ ಒಂದು ಕುಟುಂಬದ ಅವಲಂಬಿತರಿಗೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ನೀಡಲಾಗುವುದು ಅಂತ. ಸೊ ಖುದ್ದು CM ಬಸವರಾಜ್ ಬೊಮ್ಮಾಯಿ ಅವರೇ ಆ ಒಂದು ಟೈಮಲ್ಲಿ ಅದನ್ನು ಇನಾಗ್ರೇಷನ್ ಮಾಡಿರುವಂಥದ್ದು. ಬಟ್ ಇಲ್ಲಿವರೆಗೂ ಕೂಡ ಒಂದೇ ಒಂದು ಸರ್ಕಾರಿ
ಒಂದು ಲಾಭ ದೊರೆತಿಲ್ಲ, ಒಂದೇ ಒಬ್ಬ ಸರ್ಕಾರಿ ನೌಕರಿಗೂ ಕೂಡ ಅದರಿಂದ ಪ್ರಯೋಜನ ಆಗದೇ ಇರುವಂಥದ್ದು ನಿಜಕ್ಕೂ ಒಂದು ಕ್ಲಿಷ್ಟಕರ ಸಂಗತಿಯಾಗಿದೆ. ಈ ರೀತಿಯಾಗಿ ಬರೀ ಒಂದು ಶಿಫಾರಸುಗಳು, ಬರೀ ಒಂದು ಆಶ್ವಾಸನೆಗಳು ನೀಡ್ತಾ ಹೋದರೆ ರಾಜ್ಯ ಸರ್ಕಾರಿ ನೌಕರರ ಒಂದು ಪಾಡು ಇದೇ ರೀತಿಯಾಗಿ ಉಳಿಯುತ್ತೆ, ಅವರ ಒಂದು ಆರ್ಥಿಕ ನಷ್ಟ ಕೇಳದಂತಾಗುತ್ತೆ. ಲಾಸ್ಟ್ ಒಂದು ಪೇ ಕಮಿಷನ್ ಬಂದು ಕೂಡ ಇವಾಗ 8-10 ವರ್ಷಗಳ ಆಗ್ತಾ ಬರ್ತಾ ಇದೆ. ಲಾಸ್ಟ್ ಒಂದು 10 ವರ್ಷಗಳ ಹಿಂದೆ ವಸ್ತುಗಳ ಬೆಲೆ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ ಅಂತ ನಾವು ಹೇಳಬೇಕಾಗಿರುವಂಥದ್ದಿಲ್ಲ. ಸರ್ಕಾರಕ್ಕೂ ಕೂಡ ಚೆನ್ನಾಗಿ ಗೊತ್ತಿದೆ, ಪೆಟ್ರೋಲ್, ಡೀಸೆಲ್, ದಿನನಿತ್ಯದ ವಸ್ತುಗಳ ಬಳಕೆಗಳು, ಬೇರೆ ಯಾವುದೇ ಒಂದು ವಸ್ತುವನ್ನು ನೀವು XYZ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡರೂ ಕೂಡ ಎಲ್ಲ ವಸ್ತುಗಳ ಬೆಲೆ ಆಲ್ಮೋಸ್ಟ್ ಡಬಲ್ ಆಗಿರುವಂಥದ್ದು. ರಾಜ್ಯ ಸರ್ಕಾರಿ ನೌಕರ ಸಂಬಳ ಮಾತ್ರ ಎಲ್ಲಿರಬೇಕೋ ಇನ್ನೂ ಅಲ್ಲಿಯೇ ಹಳೆಯ ಕಾಲದಲ್ಲಿದೆ. ಸೊ ಇದೇ ರೀತಿಯಾಗಿ ನಡೀತಾ ಹೋದರೆ ರಾಜ್ಯ ಸರ್ಕಾರಿ ನೌಕರರು ಏನು ಆರ್ಥಿಕ ಸಂಕಷ್ಟದಲ್ಲಿ, ಸಾಲದಲ್ಲಿ, ಸ್ಪೆಷಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರು ತುಂಬಾ ಕಡಿಮೆ ಸಂಬಳವನ್ನು ಪಡಿತಾ ಇರೋದ್ರಿಂದ ತಮ್ಮ ಒಂದು ಕಂಪ್ಲೀಟ್ ಜೀವನವನ್ನು ಸಾಲದಲ್ಲಿ ಕಳೀಬೇಕಾಗುತ್ತದೆ. ಆ್ಯಂಡ್ ಸ್ಪೆಷಲಿ ಏನು ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯ ಒಂದು ಗೈಡ್ಲೈನ್ಸ್ ಇದೆ, ಅವುಗಳನ್ನು ಸ್ಪೆಷಲ್ ಆಗಿ ರಿಟೈರ್ಡ್ ಆಗ್ತಾ ಇರುವಂಥ ಸರ್ಕಾರಿ ನೌಕರರಿಗೆ ಬೇಗ ನೀಡಬೇಕಾಗಿತ್ತು. ಯಾಕಂದರೆ ಅವರಿಗೆ ಕಾಯಿಲೆಗಳ ತೊಂದರೆ ಇರುತ್ತೆ, ಔಷಧಿಗಳು ಬೇಕಾಗಿರುವಂಥದ್ದು, ಮೆಡಿಕಲ್ ಡಿಸಾರ್ಡರ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಆ್ಯಂಡ್ ಫ್ಯಾಮಿಲಿ ಪೆನ್ಷನರ್ಸಿಗೂ ಕೂಡ ಇದರಿಂದ ಲಾಭ ಆಗಬೇಕಾಗಿರುವಂಥದ್ದು, ಅವರಿಗೂ ಕೂಡ DR ಮತ್ತು ಅವರ ಒಂದು ಫ್ಯಾಮಿಲಿ ಪೆನ್ಷನಲ್ಲಿ ಹೆಚ್ಚಳ ಮಾಡಬೇಕು ಅಂತ ಕೇಳಿಕೊಳ್ಳಲಾಗಿತ್ತು. ಬಟ್ ಈ ಎಲ್ಲ ಬೇಡಿಕೆಗಳು ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಷಡಕ್ಷರಿಯವರು ಸುಮಾರು 50 ಪುಟಗಳ ಒಂದು ಸುದೀರ್ಘವಾದ ಬೇಡಿಕೆಯ ಪತ್ರವನ್ನು, ಬೇಡಿಕೆಗಳ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಓಕೆ, ಸೊ ಈಸ್ ಎನಿ ಗುಡ್ ನ್ಯೂಸ್ ಇನ್ ಫೆಬ್ರವರಿ ಕರ್ನಾಟಕ ಬಜೆಟ್ ಅಬೌಟ್ 7 ಪೇ ಕಮಿಷನ್ ಅಂತ ಶಾಹಿದ್ ಅಲಿ ಅವರು ಕೇಳ್ತಾ ಇದ್ದಾರೆ. ಸೊ ಎಸ್, ಡೆಫಿನೆಟ್ಲಿ ಶಾಹಿದ್ ಅಲಿ ಅವರೇ, ಮೊನ್ನೆ ಏನು ಗೃಹ ಕಚೇರಿ ಕೃಷ್ಣಾದಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯನವರು ಮತ್ತು ಏನು CA ಷಡಕ್ಷೇರಿ ಅವರ ಮಧ್ಯೆ ಒಂದು ಮೀಟಿಂಗನ್ನು ಅರೇಂಜ್ ಮಾಡಲಾಗಿತ್ತು. ಆ ಒಂದು ಮೀಟಿಂಗ್ನಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರು ಪಾಸಿಟಿವ್ ಆಗಿ ರೆಸ್ಪಾನ್ಸನ್ನು ನೀಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರೆಸ್ ನೋಟನ್ನು ಕೂಡ CA ಷಡಕ್ಷೇರಿ ಅವರು ರಿಲೀಸ್ ಮಾಡಿದರು. ಸೊ ಈ ಒಂದು ಪ್ರೆಸ್ ನೋಟಲ್ಲಿ ನೀವೇ ಕೇಳ್ಕೊಳ್ಬೋದು, ಜಸ್ಟ್ ನಾನು ಈ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ, ಇಲ್ಲಿ ನೀವೇ ಕೇಳ್ಕೊಳ್ಬೋದು ಯಾವ ರೀತಿಯಾಗಿ ಷಡಕ್ಷೇರಿ ಅವರು ಪಾಸಿಟಿವ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತ. ವಿಡಿಯೋನ ಕೇಳ್ಕೊಳ್ಳಿ. 24 ರಿಪೋರ್ಟನ್ನು ತರಿಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನೀವು ಕೂಡ ಪೇ ಕಮಿಷನ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾನು ಕೂಡ ಪೇ ಕಮಿಷನ್ ಅವ್ರಿಗೆ ಹೇಳ್ತೇನೆ, ಬೇಗ ವರದಿಯನ್ನ ಕೊಟ್ಟರೆ ಅದನ್ನ ವರದಿಯನ್ನ ಪರಿಶೀಲಿಸಿ ನಿಮ್ ಜೊತೆ ಚರ್ಚೆ ಮಾಡಿ ಸಚಿವ ಸಂಪುಟ ನಿರ್ಧಾರವನ್ನು ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನಿಯೋಗಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನೋದನ್ನ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಕ್ಲಿಯರ್ ಆಗಿ ಇಲ್ಲಿ CA ಷಡಕ್ಷೇರಿ ಅವರು ಹೇಳ್ತಾ ಇರುವಂಥದ್ದು, 7ನೇ ವೇತನ ಆಯೋಗದ ರಿಪೋರ್ಟ್ಗಾಗಿ ನಾನು ವೇಟ್ ಮಾಡ್ತಾ ಇದ್ದೇನೆ, 7ನೇ ವೇತನ ಆಯೋಗದ ರಿಪೋರ್ಟ್ ಬಂದ ಮೇಲೆ ಆ ಒಂದು ರಿಪೋರ್ಟನ್ನು ಹಣಕಾಸು ಇಲಾಖೆಯೊಂದಿಗೆ ಚರ್ಚೆ ಮಾಡಿ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಅಂಗೀಕೃತಗೊಳಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ನೀಡೋದಕ್ಕೆ ನಾನು ಬದ್ಧನಾಗಿದ್ದೇನೆ, ಇದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಯಾವುದೇ ರೀತಿಯಾದಂಥ ತೊಡಕು ಇಲ್ಲ ಎಂಬ ಒಂದು ಮಾಹಿತಿಯನ್ನು ತುಂಬ ಕ್ಲಿಯರ್ ಆಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಇವತ್ತು ನಮ್ಮ ಒಂದು CA ಷಡಕ್ಷೇರಿ ಅವರಿಗೆ ತಿಳಿಸಿದ್ದಾರೆ. ಸೊ ಹಾಗಾಗಿ CA ಷಡಕ್ಷೇರಿ ಅವರು ಹೇಳ್ತಾ ಇರುವಂಥದ್ದು, ನಾವು ಕೂಡ 7ನೇ ವೇತನ ಸಮಿತಿಯ ಒಂದು ಏನು ರೂಪುರೇಷೆಗಳಿದೆ, ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ಅವರು ನಿರ್ವಹಿಸ್ತಾ ಇದ್ದಾರೆ ಎಲ್ಲವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಅಪ್ಡೇಟ್ಸ್ಗಳನ್ನು ಆಲ್ರೆಡಿ ಪಡೆದುಕೊಂಡಿದ್ದೇವೆ, ಮತ್ತು ಇನ್ನೂ ಕೂಡ ಅವ್ರ ಜೊತೆ ನಾವು ಫಾಲೋಅಪ್ಸ್ಗಳನ್ನು ಮಾಡ್ತಾ ಇದ್ದೇವೆ, ಮೀಟಿಂಗ್ಸ್ಗಳನ್ನು ಅರೇಂಜ್ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕನ್ಕ್ಲೂಷನ್ನ ನೀಡಬೇಕು, ಇದಕ್ಕೆ ಸಂಬಂಧಿಸಿದಂತೆ ಒಂದು ಒಳ್ಳೆಯ ಗುಡ್ ನ್ಯೂಸನ್ನು ಸರ್ಕಾರಿ ನೌಕರಿಗೆ ನೀಡಬೇಕು ಅಂತ ಇದೇ ಒಂದು ಬಜೆಟ್ನಲ್ಲಿ ಒಂದು ಹಣವನ್ನು ಕೂಡ ಕಾಯ್ದಿರಿಸಲು ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಏನಾದರೂ ಸರ್ಕಾರಿ ನೌಕರರ ಸಂಬಂಧ ಏನೋ ಲೈಕ್ ಬೇಡಿಕೆಗೆ ತಕ್ಕಂತೆ ಹಣವನ್ನು ಕಾಯ್ದಿರಿಸುವಲ್ಲಿ ಸರ್ಕಾರ ವಿಫಲವಾದರೆ ಅದಕ್ಕೆ ಫರ್ದರ್ ನಾವು ಆ್ಯಕ್ಷನ್ಸನ್ನು ತೆಗೆದುಕೊಳ್ಳೋದಕ್ಕೆ ರೆಡಿಯಾಗಿದ್ದೇವೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಸೊ ನಮ್ಮನ್ನೆ ನಡೆದಿರುವಂಥ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲೂ ಕೂಡ CA ಷಡಕ್ಷೇರಿ ಅವರು ಈ ಒಂದು ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರುವಂಥದ್ದು 10ನೇ ತಾರೀಕಿನಂದೇ ಒಂದು ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಆ ಒಂದು ಸಭೆಯಲ್ಲಿಯೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಒಳ್ಳೆಯ ವಿಚಾರವನ್ನು ಅವರು ತಿಳಿಸಿದ್ದಾರೆ. ಈ ರಾಜ್ಯದ ಅದು ಪ್ರಾಥಮಿಕ ಶಿಕ್ಷಣ